Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yara yara first time namma channel la visit maadta idira subscribe maadkoli. Subscribe maadida nantara bell icon na click maadodana maribedi. Yake antandre Vedant Patashale kadinda haku pratiyondu video galu nimge sigbeku antandre neevu bell icon na click maadbekagutte. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಇವತ್ತು ನಾನು 12th ಕ್ಲಾಸನ್ನು ತೊಗೊಳ್ತಾ ಇದ್ದೀನಿ ಅಥವಾ ತರಗತಿ 12 ಅಂತ ಹೇಳಬಹುದು. 11th ಕ್ಲಾಸಲ್ಲಿ ನಾನು ನಿಮಗೆ ಲಾ ಆಫ್ ಸರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಈ ಒಂದು ಕಾನ್ಸೆಪ್ಟನ್ನು ಹೇಳ್ಕೊಟ್ಟಿದ್ದೆ. ಐ ಹೋಪ್ ನೀವು ಆ ಕ್ಲಾಸಸ್ ನೋಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ನೋಡೋದೇ ಇದ್ದಲ್ಲಿ ದಯವಿಟ್ಟು ಗಮನ ಕೊಡಿ, ಇಲ್ಲಿ ಐ ಅಂತ ಒಂದು ನೋಟಿಫಿಕೇಶನ್ ಪಾಪಪ್ ಆಗ್ತಾ ಇದೆ. ಆ ಒಂದು ಮೆಸೇಜ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು 11th ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದೆ ಲಾ ಆಫ್ ಸರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅದನ್ನು ನೀವು ನೋಡಬಹುದಾಗಿದೆ. ಓಕೆ, ಅದರ ಬೇಸ್ ಮೇಲೆ ನಾನು ಇವತ್ತು ಕ್ವೆಶ್ಚನ್ಸ್ ಮಾಡಿಸ್ತಾ ಇರೋದು. ಅದು ಅರ್ಥ ಆದ್ರಷ್ಟೇ ಇವತ್ತು ನಾನು ಹೇಳ್ಕೊಡೋದು, ನಿಮ್ಗೆ ಅರ್ಥ ಆಗೋದು, ಆ ಕಾರಣಕ್ಕಾಗಿ ಹೇಳಿದೆ. ಓಕೆ, ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಈ ಒಂದು ಸೆಷನಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಮುಂಚೆ ತಿಳಿಸಿದ ಹಾಗೆ ಸರ್ಚ್ ಮತ್ತು ಇಂಡಸ್ಟ್ರೀಸ್ ಬೇಸ್ಡ್ ಆದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಮೊದಲನೇ ಪ್ರಶ್ನೆ ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ಪ್ರಶ್ನೆ ಇರುತ್ತೆ, ಗಮನ ಕೊಡಿ. ಇಲ್ಲೇನಾಗಿದೆ ಅಂತಂದರೆ ನಂಬರ್ಗಳು ಸೇಮ್ ಇದೆ, ಕರೆಕ್ಟ್ ಅಲ್ವಾ? ನೆನಪಿರಲಿ, ಇದು ಲಾ ಆಫ್ ಇಂಡಸ್ಟ್ರೀಸ್ ಕಾನ್ಸೆಪ್ಟ್ ಆಗಿದೆ. ನೆನಪಿರಲಿ ನಿಮಗೆ, ಅಕಸ್ಮಾತ್ ಏನಾದರೂ ಈ ಒಂದು ನಂಬರ್ಗಳು ಸೇಮ್ ಇದ್ದಾಗ ಪವರ್ಗಳು ಏನಾಗ್ತವೆ ಅದು ಡಿಪೆಂಡ್ ಆಗುತ್ತೆ ಯಾವುದ್ರ ಮೇಲೆ, ಇಲ್ಲಿರೋಂಥ ಆಪರೇಷನ್ ಮೇಲೆ, ಡಿವೈಡೆಡ್ ಬೈ ಇದೆಯಾ, ಮಲ್ಟಿಪ್ಲಿಕೇಶನ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಏನು ಮಾಡ್ತೀರಾ ಅಂತಂದರೆ ಸೇಮ್ ಈ 2 ಏನಿದೆ ಅದನ್ನೇ ಬರ್ಕೊಳ್ತೀರಾ, ಈ ಪವರ್ಸ್ ಏನಿದೆ ಅದನ್ನು ಈ ರೀತಿಯಲ್ಲಿ ಕೂಡಿಸ್ಕೊಳ್ತೀರಾ ಅಥವಾ ಆ್ಯಡ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಹುದು. ನಂತರ 3+5 ಅಂದರೆ ಎಷ್ಟು ಬರುತ್ತೆ ನಿಮಗೆ, 8 ಅಂತ ಬರುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ ಹೇಳಿದ್ದು. ನಂತರ ಏನು ಮಾಡಿ ನೋಡ್ಕೊಳ್ಳಿ, ಆಪ್ಷನ್ ಯಾವ ರೀತಿ ಇದೆ, ಬರೀ ಇಲ್ಲಿಗೆ ಇದ್ರೆ ನೀವು ಇಲ್ಲಿಗೆ ನಿಲ್ಲಿಸಬಹುದು ಅಥವಾ ಇದನ್ನು ನೀವು ಸಾಲ್ವ್ ಕೂಡ ಮಾಡಬಹುದು. ಎರಡನ್ನ 8 ಬಾರಿ ಸಾಲ್ವ್ ಮಾಡಿದ್ರೆ ಒಂದು ಅಮೌಂಟ್ ಬರುತ್ತೆ. ಅದಾದರೂ ಆಪ್ಷನ್ ಇರ್ಬೋದು, ಇದಾದರೂ ಇರ್ಬೋದು. ವಿ ಕಾಂಟ್ ಎಕ್ಸ್ಪೆಕ್ಟ್ ಆ್ಯಂಡ್ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್ ಆಫ್ ಈಸಿ ಕ್ವೆಶ್ಚನ್. ಇಷ್ಟೊಂದು ಈಸಿ ಕ್ವೆಶ್ಚನ್ನ ನೀವು ನಿಮ್ಮ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಏನು ಅಂತಂದರೆ ಬೇಸಿಕ್, ಸೊ ಬೇಸಿಕ್ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಈ ಥರದ್ದು ಎಷ್ಟೇ ದೊಡ್ಡ ಕ್ವೆಶ್ಚನ್ ಕೊಟ್ಟರು ಮಾಡ್ಬೋದು. ಸೊ ಹಾಗಾಗಿ ಐ ವೆಂಟ್ ವಿತ್ ದ ಬೇಸಿಕ್. ಓಕೆ, ಸೊ ಇದು ಮೊದಲನೇ ಪ್ರಶ್ನೆ ಆಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಓಕೆ ಗೈಸ್, ಸೊ ಈಗ ನೀವು ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಏನಾಗಿದೆ, ಆಪರೇಷನ್ ಅಂದರೆ ಡಿವೈಡೆಡ್ ಬೈ ಇದೆ. ಇದನ್ನು ಈ ರೀತಿಯಲ್ಲಾದರೂ ಬರೀಬಹುದು ಅಥವಾ ಇದನ್ನು ಈ ರೀತಿಯಲ್ಲಾದರೂ ಬರೀರಿ, ಎರಡೂ ಕೂಡ ಒಂದೇ, ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ. ನಾನು ನಿಮಗೆ ಏನಂತ ಹೇಳ್ಕೊಟ್ಟಿದ್ದೀನಿ, ಇಂಡಸ್ಟ್ರೀಸ್ ಮಾಡುವಾಗ ಅಕಸ್ಮಾತ್ ಏನಾದರೂ ಇಲ್ಲಿ ಆಪರೇಷನ್ ಭಾಗಾಕಾರ ಅಥವಾ ಡಿವೈಡೆಡ್ ಬೈ ಇದೆ ಅಂತಂದರೆ ಪವರ್ಗಳು ಏನಾಗ್ತವೆ ಅಂತಂದರೆ ಪವರ್ಗಳನ್ನು ವ್ಯತ್ಯಾಸ ತೆಗಿಬೇಕಾಗಿದೆ ಅಥವಾ ಪವರ್ಗಳ ಡಿಫ್ರೆನ್ಸನ್ನು ತೆಗಿಬೇಕಾಗಿದೆ. ಯಾವ ರೀತಿ ತೊಗೊಳ್ತೀರಾ, ಇಲ್ಲಿ ನೋಡಿ ತೊಗೊಳ್ತಾ ಇದ್ದೀನಿ. ಸೊ 6-4 ಅಂತ ಇದೆ, ನಂತರ 6 4 ಏನಾದರೂ ಹೋದರೆ ಎಷ್ಟು ಕೊಡುತ್ತೆ, 2 ಅಂತ ಕೊಡುತ್ತೆ. ಕ್ವೆಶ್ಚನ್ ಇಲ್ಲಿಗೆ ಅಂದರೆ ಆಪ್ಷನ್ಸ್ ಇಲ್ಲಿಗೆ ಇದ್ದರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಅಥವಾ ಏನಾದರೂ ಕ್ವೆಶ್ಚನ್ ಇನ್ನೂ ಮುಂದೆ ಹೋಗಿದೆ ಅಥವಾ ಆಪ್ಷನ್ ಮುಂದೆ ಹೋಗಿದೆ ಅಂತಂದರೆ ಇನ್ನೂ ಕಂಟಿನ್ಯೂ ಮಾಡಿ ಸಾಲ್ವ್ ಮಾಡಬಹುದು. 4 ಬಾರಿ ಗುಣ ಮಾಡಿ ಒಂದು ಮೊತ್ತ ಬರುತ್ತೆ, ಅದೇ ಏನಾಗಿರುತ್ತೆ, ಈ ಒಂದು ಪ್ರಶ್ನೆಯೇ ಉತ್ತರ ಆಗಿರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಆನ್ ಆಪ್ಷನ್. ಐ ಆಮ್ ಸೀಯಿಂಗ್ ಅಗೇನ್, ಕೇವಲ ಇದು ಆಪ್ಷನ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಇದೆ ಅಂತ, ಅದ್ರ ಪ್ರಕಾರ ನೀವೇನಾಗಬೇಕಾಗತ್ತೆ ಮುಂದೆ ಹೋಗಬೇಕಾಗತ್ತೆ. ಈ ಪ್ರಶ್ನೆಯ ಉತ್ತರ ಇದಾದರೂ ತೊಗೊಳ್ಳಿ ಅಥವಾ 16 ತೊಗೊಳ್ಳಿ, ಎರಡೂ ಕೂಡ ಒಂದೇ ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು ಎರಡನೇ ಪ್ರಶ್ನೆ, ತುಂಬ ಸಿಂಪಲ್ ಕ್ವೆಶ್ಚನ್ಸ್. ಈಗ ನಾನು ಆ್ಯಕ್ಚುಲಿ ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಆ ಒಂದು ಪ್ರಶ್ನೆನ ಡಿಸ್ಕಸ್ ಮಾಡ್ತೀನಿ. ಓಕೆ, ಮೂರನೇ ಪ್ರಶ್ನೆ ಈಗ ಬೋರ್ಡ್ ಮೇಲೆ ಇದೆ. ನಾನು ಈ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಹೇಳಿದ್ದೆ ಸ್ಕ್ವೇರ್ಸ್ ಮತ್ತು ಕ್ಯೂಬ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ. ಇಲ್ಲೂ ಕೂಡ ನಿಮಗೆ ಸ್ಕ್ವೇರ್ ಮತ್ತು ಕ್ಯೂಬ್ನ ಕಾನ್ಸೆಪ್ಟ್ ಇದೆ, ಅದು ಗೊತ್ತಿದ್ದಾಗಲಷ್ಟೇ ನಿಮಗೆ ಈ ರೀತಿಯಾದಂಥ ಪ್ರಶ್ನೆಗಳು ಸಾಲ್ವ್ ಮಾಡೋಕ್ಕಾಗತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು 216 ಅನ್ನೋದು ಕ್ಯೂಬ್ ಆದರೆ ಯಾವುದರ ಕ್ಯೂಬು, ಅಥವಾ 36 ಅನ್ನೋದು ಸ್ಕ್ವೇರ್ ಆದರೆ ಯಾವುದರ ಸ್ಕ್ವೇರು, ಅದ್ರ ರಿಲೇಟೆಡಲ್ಲೇ ನಿಮಗೆ ಕ್ವೆಶ್ಚನ್ಸ್ ಇರ್ತವೆ. ನಿಮಗೆ ಬೇಸಿಕ್ ಸ್ಕ್ವೇರ್ಸ್ ಅಥವಾ ಕ್ಯೂಬ್ಸ್ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಿನಿಮಮ್ 1-30 ಸ್ಕ್ವೇರ್ ಮತ್ತು ಕ್ಯೂಬ್ ಎರಡನ್ನ ದಯವಿಟ್ಟು ಕಲ್ತ್ಕೊಳ್ಳಿ, ಇಲ್ಲಾಂತಂದರೆ ನಿಮ್ಮ ಪ್ರಾಬ್ಲಮ್ಸ್ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ಸರಳೀಕರಣ ಅಥವಾ ಸಂಖ್ಯಾ ಪದ್ಧತಿ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಎಸ್, ಸೊ ಟೇಕಿಂಗ್ ಅಪ್ ದಿಸ್ ಕ್ವೆಶ್ಚನ್, ಮೊದಲನೇದಾಗಿ ನೋಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ. 36 ಇದೆ, ಅದಕ್ಕೆ ಪವರಲ್ಲಿ ಏನಿದೆ 1/2 ಇದೆ, 216 ಇದೆ, ಅದರ ಪವರಲ್ಲಿ ನೆಗೆಟಿವ್ ಇದೆ, ಏನಿದೆ -1/3 ಅಂತ. ಸೊ ಹಾಗಾದರೆ ಈಗ ನೀವೇನು ಕಂಡುಹಿಡಿಬೇಕಾಗಿದೆ ಅಂತಂದರೆ ಎನ್, ಸೊ ಇದರ ಬೆಲೆ ಅಥವಾ ಇದರ ಮೊತ್ತ ಎಷ್ಟು ಬರುತ್ತೆ ಅಂತ ನೀವು ಕಂಡುಹಿಡಿಬೇಕಾಗಿದೆ. ಯಾವ ರೀತಿ ಮಾಡೋದು, ಮೊದಲಿಗೆ 36 ಅಂದರೂ ಒಂದೇ, 6² ಅಂದರೂ ಒಂದೇ, ಕರೆಕ್ಟ್ ಅಲ್ವಾ? 6 ನೀವೇನಾದರೂ 2 ಬಾರಿ ಗುಣ ಮಾಡ್ತಾ ಇದ್ದೀರಾ ಅಂದರೆ ಬರೋ ಅಂತ ಮೊತ್ತ ಎಷ್ಟಾಗಿರುತ್ತೆ ನಿಮಗೆ,
36 ಆಗಿರುತ್ತೆ. ಸೊ ನಾನು ಅದನ್ನ 36 ಅಂತನಾದ್ರೂ ಬರಿಬಹುದು ಅಥವಾ ಈ ರೀತಿ 6² ಅಂತನಾದ್ರೂ ಬರಿಬಹುದು. ಕಾನ್ಸೆಪ್ಟ್ ಅರ್ಥ ಆಯ್ತಾ? ನಂತರ ಇಲ್ಲಿ ನೋಡ್ಕೊಳ್ಳಿ ಏನಿದೆ, 216 ಅಂತ ಇದೆ. ಸೊ 216 ಅಂದ್ರೆ ಇನ್ನೇನಿಲ್ಲ, ಆರನ್ನ ನಾನೇನಾದ್ರೂ 3 ಬಾರಿ ಗುಣ ಮಾಡಿದ್ರೆ ನನ್ಗೆ ಬರುವಂತಹ ಮೊತ್ತ ಎಷ್ಟಾಗಿರುತ್ತೆ ಅಂತಂದ್ರೆ 216. ಅಲ್ಲಿಗೆ ಸಿಂಪಲ್ ಆಗಿ ಏನಂತ ಹೇಳ್ಬಹುದು ನಾನು, 6³ ಅಂತ ಹೇಳ್ಬಹುದು. ಹೊರಗಡೆ ಏನಿದೆ ಅದನ್ನ ಇದೇ ರೀತಿ ಬರ್ಕೊಳ್ಳಿ. ಯಾವ ರೀತಿ ನಾನು ಇಲ್ಲಿ 6 ಅನ್ನೇ ತಗೊಂಡೆ ಅಂತಂದ್ರೆ ಗಮನ ಕೊಡಿ, ನಾನು ಇದನ್ನೇ ಹೇಳಿದ್ದು ನಿಮ್ಗೆ ಸ್ಕ್ವೇರ್ ಮತ್ತೆ ಕ್ಯೂಬ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ. ಇಲ್ಲಿ 36 ಕೊಟ್ಟು ಇಲ್ಲಿ 343, ಸೊ 343 ಅಂತಂದ್ರೆ 7³ ಆಗುತ್ತೆ. ಅದೇನಾದ್ರೂ ಕೊಟ್ಟಿದ್ರೆ ಅವಾಗ ಇಲ್ಲಿ ಏನಾಗಿರೋದು, 7 ಬಂದಿರೋದು. ಆ ರೀತಿ ಇದ್ದಾಗ ಇಲ್ಲಿ ನನ್ಗೆ 6 ವ್ಯಾಲ್ಯೂ ಕಂಡು ಹಿಡಿಯೋದು ಕಷ್ಟ ಆಗುತ್ತೆ. ಬಿಕಾಸ್ ಎರಡೂ ಕಡೆ ನನ್ಗೆ ಸೇಮ್ ನಂಬರ್ಸ್ ಬಂದಾಗ ಒಂದು ಏನಾದ್ರೂ ಗುಣಾಕಾರ ಇದ್ರೆ ಪವರ್ಗಳನ್ನ ಆಡ್ ಮಾಡ್ತೀನಿ, ಭಾಗಾಕಾರ ಇದ್ರೆ ಪವರ್ಗಳ ವ್ಯತ್ಯಾಸ ತೆಗಿತೀನಿ. ಸೊ ಹಾಗೆ ನಿಮ್ಮ ಕ್ವೆಶ್ಚನ್ ಅಲ್ಲೂ ಅಷ್ಟೇ ಒಂದೇ ರೀತಿಯಾದಂತಹ ಕಾನ್ಸೆಪ್ಟೇ ಕೊಟ್ಟಿರ್ತಾರೆ. ಪ್ರತಿ ಸತಿ ಕ್ಯೂಬ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಿಲ್ಲ, ಹೇಳಕ್ಕಾಗಲ್ಲ, ಪವರ್ ಅಲ್ಲಿ 4 ಕೊಡ್ಬಹುದು, 5 ಕೊಡ್ಬಹುದು. ಯಾವಾಗ ಮಾಡಬಹುದು, ಯಾವಾಗ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅವಾಗ ಮಾತ್ರ. ಓಕೆ, ಎಸ್. ಸೊ ಲೆಟ್ ಮಿ ಕಂಟಿನ್ಯೂ ದಿಸ್ ಕ್ವೆಶ್ಚನ್. ಸೊ ಏನಂತ ಅದೇ ರೀತಿ ಬರ್ಕೊಂಡಿದ್ದೀನಿ. ಈಗ ನೋಡ್ಕೊಳ್ಳಿ, ಇಲ್ಲಿ 2 ಮತ್ತೆ 2 ಏನಾಗುತ್ತೆ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಬಿಕಾಸ್ ಇಲ್ಲಿ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಇಲ್ಲಿ ಇಂಟು ಸಿಂಬಲ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಇಲ್ಲೂ ಅಷ್ಟೇ, 3 ಮತ್ತೆ 3 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಂಡ್ ರಿಮೆಂಬರ್, ಇಲ್ಲಿ ನಿಮ್ಗೆ ಪವರ್ಸ್ ಏನ್ ಕೊಟ್ಟಿರ್ತಾರೆ ಅದಕ್ಕೂ ಮತ್ತೆ ಇಲ್ಲಿ ಬರುವಂತ ಪವರು ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ಅವಾಗ ಮಾತ್ರ ನೀವು ಇಷ್ಟು ಸಿಂಪಲ್ ಆಗಿ ಕ್ವೆಶ್ಚನ್ ನ ಸಾಲ್ವ್ ಮಾಡೋದಕ್ಕೆ ಆಗೋದು. ಬಟ್ ಯಾವಾಗ ಅದ್ ಬರುತ್ತೆ, ಆಸ್ ಯು ಪ್ರಾಕ್ಟೀಸ್ ಮಚ್. ಓಕೆ, ಎಸ್. ಸೊ ಗೆಟಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಇಲ್ಲೇನ್ ಮಿಕ್ಕಿದೆ ಅದನ್ನ ನಾನು ಬರ್ಕೊಳ್ತಾ ಇದೀನಿ. ಸೊ ಪವರ್ ಅಲ್ಲಿ 1 ಮಿಕ್ಕಿದೆ ಇಂಟು ಇಲ್ಲೇನ್ ಮಿಕ್ಕಿದೆ ನೋಡ್ಕೊಳ್ಳಿ ಪವರ್ ಅಲ್ಲಿ. ಸೊ ಪವರ್ ಅಲ್ಲಿ ಮಿಕ್ಕಿದೆ ನನ್ಗೆ ಏನಂತ -1 ಅಂತ ಮಿಕ್ಕಿದೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಹೀಗಿದ್ದಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ನಿಮಗ್ ಗೊತ್ತಿದೆ ಇಲ್ಲಿ ಗುಣಾಕಾರ ಸಿಂಬಲ್ ಏನಾದ್ರೂ ಇದೆ ಅಂತಂದ್ರೆ ಪವರ್ಗಳೇನಾಗ್ತವೆ, ಆ್ಯಡ್ ಆಗ್ತವೆ ಅಂತ ಹೇಳಿದ್ದೀನಿ. ಕರೆಕ್ಟ್ ಅಲ್ವಾ? ಇದನ್ನ ಯಾವ ರೀತಿ ಬರ್ಕೊಳ್ಬಹುದು? ಸೊ ಪ್ಲಸ್ ಆಫ್ ಮೈನಸ್, ಸೊ ಈ ರೀತಿ -1 ಅಂತ ಬರ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಆಗಿ ನೀವು -1 ಅಂತ ಬರ್ಕೊಳ್ಳಿ. ಆವಾಗ ಏನ್ ಬರುತ್ತೆ ನಿಮ್ಗೆ, 6 ನ ಪವರ್ 0 ಅಂತ ಬರುತ್ತೆ. ಓಕೆ, ನಿಮ್ಗೆ ಲಾ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, 8⁻⁰ ಯಾವಾಗ್ಲೂ ಏನಕ್ಕೆ ಸಮ ಆಗಿರುತ್ತೆ, 1 ಸಮ ಆಗಿರುತ್ತೆ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಕರೆಕ್ಟ್ ಅಲ್ವಾ? ಸೊ ಈ ಒಂದು ಪ್ರಶ್ನೆ ಉತ್ತರ ಏನಂತ ತಗೊಳ್ಬಹುದು, 1 ಅಂತ ನಾವು ತಗೊಳ್ಬಹುದಾಗಿದೆ. ಅಥವಾ ಅಕಸ್ಮಾತ್ ಏನಾದ್ರೂ ಇಲ್ಲಿ 1 ನ ಜಾಗದಲ್ಲಿ ನಿಮ್ಗೆ ಏನಾದ್ರೂ 3 ಇತ್ತು, 4 ಇತ್ತು, ಆ ರೀತಿ ನೀವೇನಾದ್ರೂ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ನೋಡ್ಕೊಳ್ಳಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಓಕೆ, ಇಲ್ಲಿ ನಾನು ಎಲ್ಲ ಕಡೆ 1 ಇದನ್ನ 3 ಅಂತ ಮಾಡಿದೀನಿ. ಸೊ 3ರಲ್ಲಿ 1 ಏನಾದ್ರೂ ಕಳೆದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರು ಅಂತ ಅಂದ್ರೆ, ನಿಮಗ್ ಬರುತ್ತೆ 2 ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅವಾಗ ಇಲ್ಲಿ ಎನ್ ನ ಆನ್ಸರ್ ಏನಂತ ಹೇಳ್ಬಹುದು, n = 2 ಅಂತ ಹೇಳ್ಬಹುದು. 6² ಮಾಡಿ 36 ಅಂತ ಹೇಳಿ 36 ಆನ್ಸರ್ ಅಂದ್ರೆ ತಪ್ಪಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದೇ ಕ್ವೆಶ್ಚನ್ ಅಲ್ಲಿ ನಾನು 2 ಕ್ವೆಶ್ಚನ್ ಅನ್ನು ತೋರಿಸಿದೀನಿ. ಪವರ್ ಏನಾದ್ರೂ 1 ಅಂತ ಇದ್ರೆ ಇಲ್ಲಿ ಉತ್ತರ 1 ಅಂತ ಬಂದಿರೋದು. ಆದ್ರೆ ಗಮನ ಕೊಡಿ, ಇಲ್ಲೇನಿದೆ ಪವರ್ 3 ಅಂತ ಚೇಂಜ್ ಮಾಡಿದೀನಿ. ಹಾಗಾಗಿ 6² ಬಂದಿದೆ 36 ಅಂತ ನೀವು ಬರೀಬಾರ್ದು. ಯಾಕೆ ಅಂತಂದ್ರೆ ನಿಮ್ಗೆ ಕೇಳಿರೋದೇನು, ಎನ್ ನ ಮೊತ್ತ. ಹಿಂದಿನ ಪ್ರಶ್ನೆಗೆ ಹೋದಾಗ ಎನ್ ನ ಮೊತ್ತ 0 ಅಂತ ಬರುತ್ತೆ, ಈ ಒಂದು ಪ್ರಶ್ನೆಯಲ್ಲಿ ಎನ್ ನ ಮೊತ್ತ ಏನಂತ ಬರುತ್ತೆ, 2 ಅಂತ ಬರುತ್ತೆ. ಅಲ್ಲಿಗೆ ಈ ಪ್ರಶ್ನೆಯ ಉತ್ತರ ಏನಾಗ್ಬೇಕು ಅಂತಂದ್ರೆ 2 ಅಂತ ಆಗ್ಬೇಕಾಗತ್ತೆ. ಯಾವಾಗ ಇಲ್ಲಿ 3 ಏನಾದ್ರೂ ಇತ್ತು ಅಂದ್ರೆ, ಅಕಸ್ಮಾತ್ ಇಲ್ಲೇನಾದ್ರೂ ಮುಂಚೆ ತರ 1 ಅಂತಾನೆ ಇತ್ತು ಅಂತಂದ್ರೆ ನಿಮ್ಗೆ ಎನ್ ನ ಮೊತ್ತ ಏನಂತ ಬರ್ಬೇಕಾಗತ್ತೆ, 0 ಅಂತ ಬರ್ಬೇಕಾಗತ್ತೆ. ಆದ್ರೆ ನೆನಪಿರ್ಬೇಕು, ಸೊ ಯಾವುದೇ ಒಂದು ನಂಬರ್ಗೆ ಪವರ್ ಅಲ್ಲಿ 0 ಇತ್ತು ಅಂತಂದ್ರೆ ಅದು ಯಾವಾಗ್ಲೂ 1ಕ್ಕೆ ಸಮ ಆಗಿರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಓಕೆ ಗೈಸ್. ಸೊ 4ನೇ ಪ್ರಶ್ನೆ ಈಗ ಬೋರ್ಡ್ ಮೇಲೆ ಇದೆ, ಬನ್ನಿ ನೋಡೋಣ ಯಾವ ರೀತಿ ಇದನ್ನ ಸಾಲ್ವ್ ಮಾಡೋದು ಅಂತ. ಮೊದಲಿಗೆ ಗಮನ ಕೊಡಿ, ಇಲ್ಲಿ ಕೊಟ್ಟಿರುವಂತಹ ನಂಬರ್ಗಳ ಮೇಲೆ ಮೊದಲನೇದು 25, ನ್ಯೂಮರೇಟರ್ ಅಲ್ಲಿ 25 ಇದೆ ಅಂಶದಲ್ಲಿ, ಡಿನಾಮಿನೇಟರ್ ಅಥವಾ ಛೇದ ಅದರಲ್ಲಿ ನಮ್ಗೆ 121 ಅಂತ ಇದೆ. ಸೊ 25 ಏನು ಅಂತ ನಿಮ್ಗೆ ಗೊತ್ತಿರಬೇಕು, ಅದಿನ್ನೇನು ಇಲ್ಲ 5² ಅಂತ ಹೇಳ್ತೀವಿ. 121 ಏನು ಅಂತ ಗೊತ್ತಿರಬೇಕು, ಅದಿನ್ನೇನು ಇಲ್ಲ 11² ಅಂತ ಹೇಳ್ತೀವಿ. ಸೊ ಈಗ 25ರ ಜಾಗದಲ್ಲಿ ನಾನು 5² ಅಂತ ಬರಿಬಹುದು, 121ರ ಜಾಗದಲ್ಲಿ 11² ಅಂತ ಬರಿಬಹುದು. ಎರಡು ಕೂಡ ಒಂದೇ ಆಗಿರುತ್ತೆ. ತಗೊಳ್ಳೋಣ ಈಗ. ಸೊ 5 / 11, ಎರಡಕ್ಕೂ ಕೂಡ ಒಂದೇ ಕಾನ್ಸೆಪ್ಟ್ ಅಂದ್ರೆ ಸ್ಕ್ವೇರ್ ಇರೋದ್ರಿಂದ ನಾನು ಹೋಲ್ ಸ್ಕ್ವೇರ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಬಟ್ ಇದರ ಆಕ್ಚುಯಲ್ ಪವರ್ ನಮ್ಗೆ ಕ್ವೆಶ್ಚನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಏನಂತ, 4 / 2 ಅಂತ. ವೆರಿ ಸಿಂಪಲ್, ಇಲ್ಲೇನ್ ಮಾಡ್ತೀರಾ, ಈ ರೀತಿ ಸೇಮ್ ನಂಬರ್ಸ್ ಬಂದಾಗ ಭಾಗ ಮಾಡಬಹುದಾಗಿದೆ. ಓಕೆ, ನಂತರ ಏನ್ ಮಾಡೋದು ಅಂತ ಅಂದ್ರೆ, ಇದನ್ನ ಏನ್ ಮಿಕ್ಕಿದೆ ಅದನ್ನ ಬರ್ಕೊಳ್ಳಿ. ಸೊ ಪವರ್ ಅಲ್ಲಿ ನಿಮ್ಗೆ ಏನ್ ಮಿಕ್ಕಿದೆ ಅಂತಂದ್ರೆ 4 ಅಂತ ಮಿಕ್ಕಿದೆ. ಕ್ಲಿಯರಾ? ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಏನಾದ್ರೂ ಇಲ್ಲಿಗೆ ಸ್ಟಾಪ್ ಆಗಿದ್ರೆ ಯು ಕ್ಯಾನ್ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್. ಬಟ್ ಹೇಳಕ್ಕಾಗಲ್ಲ, ಎಕ್ಸಾಮ್ ಅಲ್ಲಿ ಅದನ್ನ ಫರ್ದರ್ ಸಾಲ್ವ್ ಮಾಡಿರ್ತಾರೆ. ಈ ರೀತಿಯಲ್ಲಿ ನೀವು ಇದನ್ನ ಬಿಡಿಸಿ ಬೇಕಾದ್ರೂ ಬರೆದು ಸಾಲ್ವ್ ಮಾಡಬಹುದು, ಇಲ್ಲ ಅದೇ ರೀತಿ ಬೇಕಾದ್ರೂ ಸಾಲ್ವ್ ಮಾಡಬಹುದಾಗಿದೆ. ಓಕೆ, ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಬರುವಂತಹ ಮೊತ್ತ ಎಷ್ಟಾಗಿರುತ್ತೆ, 625. ಯಾವ ರೀತಿ ಮಾಡಿದೆ, ಇಲ್ಲಿ 25 ಮತ್ತೆ 25. ಸೊ 25² ಏನ್ ಕೊಡುತ್ತೆ ನಿಮ್ಗೆ, 625 ಅಂತ ಕೊಡುತ್ತೆ. ಇಲ್ಲೇನಾಗಿದೆ ನೋಡ್ಕೊಳ್ಳಿ, ಸೊ 11 ನ ಪವರ್ ಅಲ್ಲಿ 4 ಅಂತ ಇದೆ.
ಅದನ್ನ ನೀವು ಫರ್ದರ್ ಸಾಲ್ವ್ ಮಾಡಿದ್ರೆ ನಿಮಗೆ ಬರುವಂತ ಮೊತ್ತ ಎಷ್ಟಾಗಿರುತ್ತೆ ಅಂತಂದ್ರೆ 14,641. ಓಕೆ, ಐ ಹೋಪ್ ನಿಮ್ಗೆ ಕ್ವೆಶನ್ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಯಾವುದೇ ರೀತಿಯಾದಂತಹ ಸರಳೀಕರಣ ಅಥವಾ ಸಂಖ್ಯಾ ಪದ್ಧತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಪ್ಷನ್ ಮೇಲೆ ಗಮನ ಕೊಡಿ. ಸಪೋಸ್ ನೀವು ಇಲ್ಲಿವರೆಗೂ ಸಾಲ್ವ್ ಮಾಡ್ಕೊಂಡು ಹೋಗಿರ್ತೀರಾ, ಬಟ್ ಆಪ್ಷನ್ ಇಲ್ಲಿಗೆ ಎಂಡ್ ಆಗಿರುತ್ತೆ ಅಥವಾ ಆನ್ಸರ್ ಇಲ್ಲಿಗೆ ಎಂಡ್ ಆಗಿರುತ್ತೆ ನಿಮ್ಮ ಆಪ್ಷನ್ಗಳ ಪ್ರಕಾರ. ಹಾಗಿದ್ದಾಗ ಯು ಹ್ಯಾವ್ ವೇಸ್ಟೆಡ್ ಯುವರ್ ಟೈಮ್ ಬೈ ಸಾಲ್ವಿಂಗ್ ದೀಸ್ ಟು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಸ್ಟೆಪ್ ಯಾವಾಗಲೂ ಕಡಿಮೆ ಇರಬೇಕಾಗುತ್ತೆ, ಆದಷ್ಟು ಕಡಿಮೆ ಬರೀರಿ. ನಾನು ಪ್ರತಿ ಸತಿ ಕ್ಲಾಸ್ ತೊಗೊಳ್ಳುವಾಗಲಿ ಅಥವಾ ನಿಮಗೆ ಕ್ಲಾಸ್ ತೊಗೊಳ್ಳುವಾಗಲಿ ಹೇಳೋದಿಷ್ಟೇ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಬರೀರಿ. ಬಿಕಾಸ್ ಆ್ಯಸ್ ಮಚ್ ಆ್ಯಸ್ ಯು ರೈಟ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಯಾವಾಗ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟಲ್ಲಿ ಕ್ವೆಶ್ಚನ್ ನೋಡಿಕೊಂಡು ಹಾಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಆಗ್ಲಷ್ಟೇ ನೀವು ಎಂಥ ಕ್ವೆಶ್ಚನ್ ಕೊಟ್ಟರು ಸಾಲ್ವ್ ಮಾಡಬಹುದಾಗಿದೆ. ಇಲ್ಲ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾಗಿತ್ತು 4 ಪ್ರಶ್ನೆಗಳು. ಈ ಗೈಸ್, ಸೊ ಈಗ ಮುಂದಿನ ಪ್ರಶ್ನೆ ಬೋರ್ಡ್ ಮೇಲೆ ಇದೆ, ಬನ್ನಿ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಮೊದಲಿಗೆ ಗಮನ ಕೊಡಿ, ನಾನು ಆಗಲೇ ಮಾಡಿಸಿದ್ದಾಗೆಲ್ಲ ಪವರ್ಗಳೇನಾಗಿತ್ತು ಭಿನ್ನರಾಶಿಯಲ್ಲಿ ಇದ್ದವು, ಇಲ್ಲ ಡೈರೆಕ್ಟ್ ಜಸ್ಟ್ ನಂಬರ್ ಇತ್ತು. ಬಟ್ ಇವಾಗ ಏನಾಗಿದೆ, ದಶಾಂಶ ಅಂದರೆ ಡೆಸಿಮಲ್ ರೂಪದಲ್ಲಿ ಇದೆ. ಯಾವ ರೀತಿ ಮಾಡೋದು? ಅಗೇನ್ ದ ಕಾನ್ಸೆಪ್ಟ್ ಕಂಟಿನ್ಯೂಸ್ ಇನ್ ಅ ಸೇಮ್ ವೇ, ಅದೇ ರೀತಿಯಲ್ಲೇ ಮುಂದೆ ಹೋಗ್ತೀವಿ. ಮೊದಲಿಗೆ ಇಲ್ಲೇನೂ ಇಲ್ಲ ಅಂತಂದರೆ ಪವರ್ ಯಾವಾಗಲೂ ಎಷ್ಟಿರುತ್ತೆ, 1 ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನಂತರ ಇದು 7 ಇಲ್ಲಿ ಬಂದಿದೆ ಅಂತಂದ್ರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ 7 ಬರಬೇಕು. ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟು? ಅಲ್ಲಿಗೆ ಇದಕ್ಕೆ ಏನು ಬರುತ್ತೆ ಸ್ಕ್ವಯರ್ ಅಂತ ಅಂದರೆ 49 ಸ್ಕ್ವಯರ್ ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ಗೈಸ್? ಇದು ಹೆಂಗೆ ನೆನ್ಪಿಟ್ಕೊಳ್ಬೇಕು? ಅಗೇನ್ ಯು ನೀಡ್ ಟು ಪ್ರಾಕ್ಟೀಸ್. ವೆನ್ ಯು ಪ್ರಾಕ್ಟೀಸ್ ದೆನ್ ಓನ್ಲಿ ವಿಲ್ ಕಮ್ ಟು ನೋ. ಪ್ರಾಕ್ಟೀಸ್ ಇಲ್ದಿರೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯು ನೀಡ್ ಟು ಪ್ರಾಕ್ಟೀಸ್ ಅ ಲಾಟ್. ಓಕೆ, ಎಸ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ಇಲ್ಲಿ ನನಗೆ ಹೇಳಿದೆ ನಾನು 49 ತೊಗೊಂಡ್ರೆ ಸರಿ ಇರಲ್ಲ, ನಾನೇನು ಮಾಡಬೇಕಾಗುತ್ತೆ, 7 × 7 × 7 × 7 ಅಂತ ತೊಗೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಪವರಲ್ಲಿ ಏನು ಮಾಡಬೇಕಾಗುತ್ತೆ, ಈ ರೀತಿ 4 ಅಂತ ತೊಗೊಳ್ಬೇಕಾಗುತ್ತೆ. ಸೊ ಆವಾಗ ಇಲ್ಲೇನಾಗುತ್ತೆ, ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಹೊರಗಡೆ ಇರೋವಂಥ ಪವರನ್ನು ಮರಿಬಾರ್ದು ನೀವು. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಸೊ ನಂತರ ಏನು ಮಾಡ್ತೀರಾ, ಈ 0.50 ಏನಿದೆ ಅಂದರೆ ಅರ್ಧ, ಅದನ್ನು 4 ಜೊತೆ ಗುಣ ಮಾಡಬೇಕಾಗುತ್ತೆ. ಯಾಕೆ, ಈ ರೀತಿ ಏನಾದರೂ ನಿಮಗೆ ಬ್ರ್ಯಾಕೆಟ್ ಇತ್ತು ಅಂದರೆ ಅರ್ಧ ಏನು ಬರುತ್ತೆ, ಗುಣಾಕಾರ ಬರುತ್ತೆ ಇಲ್ಲಿ. ಓಕೆ, 2 ಗುಣ ಮಾಡಿದಾಗ 2 ಅಂತ ಬರುತ್ತೆ. ಓಕೆ, 4 × 0.50 ಅಥವಾ ಅರ್ಧ, 4 ಅರ್ಧ ಜೊತೆ ಗುಣ ಮಾಡಿದ್ರೆ 4 ಇರೋದು ಅದರಲ್ಲಿ ಅರ್ಧ ಆಗಿ 2 ಅಂತ ಬರುತ್ತೆ. ಅಲ್ಲಿಗೆ ಇಲ್ಲಿ ಪವರ್ 1 ಇದೆ, ಇಲ್ಲಿ ನಿಮ್ಗೆ ಏನಾಗುತ್ತೆ, ಪವರ್ 2 ಅಂತ ಆಗುತ್ತೆ. ನಾನು ನಿಮ್ಗೆ ತಿಳಿಸಿದ್ದೀನಿ ಗುಣಾಕಾರ ಇದ್ದಾಗ ಪವರ್ಗಳೇನಾಗ್ತವೆ ಅಂತ ಆ್ಯಡ್ ಆಗ್ತವೆ ಅಂತ. ಸೊ ಅಗೇನ್ ದ ಸಿಂಪಲ್ ಕಾನ್ಸೆಪ್ಟ್ ಕಂಟಿನ್ಯೂಸ್. ಓಕೆ, ಇಲ್ಲೇನು ಮಾಡ್ಕೊಳ್ಳಿ, ಪವರ್ಗಳೇನಿದೆ ಅದನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಪ್ರಶ್ನೆಯ ಉತ್ತರ ಪವರ್ 3 ಬರಬೇಕು 7. ಸೊ ಇಲ್ಲಿ ನಿಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ 7³ ಅಂತ ಬಂದಿದೆ. ಈದರ್ ದ ಆನ್ಸರ್ ವಿಲ್ ಬಿ 443 ಆರ್ 7³ ಇಟ್ ಸೆಲ್ಫ್. ಹೇಳೋಕ್ಕಾಗಲ್ಲ, ಆಪ್ಷನ್ ಯಾವ್ದು ಬೇಕಾದರೂ ಕೊಟ್ಟಿರ್ಬೋದು, ಪವರ್ ರೀತಿ ಕೊಟ್ಟಿರ್ಬೋದು, ಅಥವಾ ಅದನ್ನು ಸಿಂಪ್ಲಿಫೈ ಮಾಡಿರ್ಬೋದು. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ, ಅದರ ಬೇಸಿಸ್ ಮೇಲೆ ಯು ಕ್ಯಾನ್ ಮಾರ್ಕ್ ಯುವರ್ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್. ಓಕೆ, ಓಕೆ ಗೈಸ್, ಸೊ ಇದಾಗಿತ್ತು ನಮ್ಮ 12th ಸೆಷನ್. ಐ ಹೋಪ್ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರೋಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಿಗೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಈ ಒಂದು ಸೆಷನ್ ಇಷ್ಟ ಆದಲ್ಲಿ, ಅರ್ಥ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ಸ್ ಕೂಡ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವ್ರ ಜೊತೆಲೆಲ್ಲ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.